ಇಲ್ಲಿ ನಿರ್ದಿರುವಂಥ ಎಲ್ಲರಿಗೂ ಧರ್ಮಸ್ಥಳ ಕ್ಷೇತ್ರ ಮತ್ತು ಮಂಜುನಾಥ ಸ್ವಾಮಿ ಜೊತೆ ಏನು ಭಕ್ತಿ ಭಾವ ಪ್ರೀತಿ ಇದೆಲ್ಲ ಮೋಸ್ಟ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಬಾಲ್ಯದಿಂದಲೇ ನಾವು ನೋಡ್ಕೊಂಬಂದಿರುವಂಥದ್ದು. ನಾನು ಚಿತ್ರದುರ್ಗ ಜಿಲ್ಲೆಯವನು. ನಮಗೆ ಎಲ್ಲಾದರೂ ಟೂರ್ ಹೋಗಬೇಕು ಅಥವಾ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂತಂದರೆ ಒಂದೆಂಡು ಓರ್ಲಿ ಡೆಸ್ಟಿನೇಷನ್ ಧರ್ಮಸ್ಥಳ. ಯಾಕೆ ಅಂತಂದರೆ ಬೆಳಗ್ಗೆ ಜಾವ 4:30 ಬಸ್ ಹತ್ಕೊಂಡ್ಬಿಟ್ರೆ 9:30 ಅಷ್ಟೇ ಬಂದ್ಬಿಡ್ತೀವಿ. ಅಲ್ಲಿ ದರ್ಶನ ಆಗುತ್ತೆ, ದರ್ಶನ ಆದಮೇಲೆ ಅಲ್ಲೇ ಊಟ ಆಗುತ್ತೆ, ಉಳ್ಕೋಬೇಕು ಅಂದರೆ ಅಲ್ಲೇ ವಾಸ್ತವ್ಯ ವ್ಯವಸ್ಥೆ ಕೂಡ ಆಗುತ್ತೆ. ಆಮೇಲೆ ಧರ್ಮಸ್ಥಳ ಎಂಥ ಶಕ್ತಿ ಕೇಂದ್ರ ಅಂದರೆ ಅಲ್ಲಿಗೆ ಹೋಗಿ ಬಂದರೆ ಎಂಥರಿಗೂ ಅವರಲ್ಲಿರುವಂತಹ ಒಂದು ಧಾರ್ಮಿಕ ಭಕ್ತಿ ಜಾಗೃತ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಸುಳ್ಳಾಗಲಿಕ್ಕಿಲ್ಲ. ಅದೇ ರೀತಿ ಬಾಲ್ಯದಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಅಲ್ಲಿ ಇರುವಂತಹ ಗೊಮ್ಮಟೇಶ್ವರನ ಬಾಹುಬಲಿಯ ಒಂದು ದರ್ಶನ ಮಾಡುವಂಥದ್ದು, ಅಲ್ಲಿರುವಂತಹ ಈ ಕಾರ್ ಶೋ ಏನಿದ್ದಾವೆ ಆ್ಯಂಟಿಕ್ ಪೀಸಸ್ ಅದನ್ನು ನೋಡುವಂಥದ್ದು, ಹೀಗೆ ಧರ್ಮಸ್ಥಳಕ್ಕೆ ಒಂದು ಜಾಗಕ್ಕೆ ಬಂದರೆ 100 ಜಾಗಗಳಿಗೆ ಹೋದಷ್ಟು ಸಮ ಅನ್ನುವಂಥ ಒಂದು ಭಾವನೆ. ಕನಿಷ್ಠ ನಾನು ಇಲ್ಲಿ ಧರ್ಮಾಧಿಕಾರಿಗಳ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಕನಿಷ್ಠ ಅಂದರೂ ನನ್ನ ಒಂದು 37-38 ವರ್ಷದ ಒಂದು ಜೀವನದಲ್ಲಿ ಕನಿಷ್ಠ ಅಂದರೂ ಒಂದು 70-80 ಸರಿ ಧರ್ಮಸ್ಥಳಕ್ಕೆ ಹೋಗಬೇಕು. ಸೊ ಮೋಸ್ಟ್ಲಿ ಇದೇ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ. ಇದೇ ಒಂದು ಮತ್ತು ಧರ್ಮಸ್ಥಳ ಅಂದರೆ ನಮಗೆ ಬಹಳ ಹತ್ರ ಆಗುವಂಥದ್ದು ಅದು ಒಂದು ಧಾರ್ಮಿಕ ಕ್ಷೇತ್ರ ಅಂತಷ್ಟೇ ಅಲ್ಲ, ಅದನ್ನು ಮುಂದುವರೆದು ನಮ್ಮ ಊರುಗಳಲ್ಲಿ ನಾವು ಸಾಧಾರಣವಾಗಿ ಏನಾದರೂ ತಪ್ಪುಗಳು ಮಾಡಿದಾಗ ಸತ್ಯ ಬಾಯಿ ಬಿಡಿಸ್ಬೇಕಾದ್ರೆ ಅಥವಾ ಏನಾದರೂ ಮಾತುಗಳು ಕೊಡುವಂಥ ಸಂದರ್ಭದಲ್ಲಿ ಮಾತಾಡುವಂಥದ್ದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಅಂದರೆ ಮುಗೀತು, ಅದು ಫೈನಲ್ ಅಂತ, ಅದು ಎಂಥದ್ದು ಆಣೆಗಿಂತ ಅದು ಜಾಸ್ತಿ ಅನ್ನುವಂಥದ್ದು. ಅದೇ ರೀತಿ ಈ ರುಟ್ಸರ್ ಸಂಸ್ಥೆ ಏನಿದೆ ಚಿತ್ರದುರ್ಗದಲ್ಲಿ ಪ್ರಾರಂಭ ಆಯಿತು. ನಾವೆಲ್ಲ ಬಾಲ್ಯದಿಂದಗಳು ಮೋಸ್ಟ್ಲಿ ಒಂದು 25 ವರ್ಷಕ್ಕಿಂತ ಹೆಚ್ಚಾಗಿರಬೇಕು ಅದು ರುಟ್ಸೆಟ್ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿ. ಸೊ ಅದು ಫೌಂಡೇಶನ್ ಆಗೋ ಟೈಮಿಂದ ರುಟ್ಸೆಟ್ ಅಂತ ಅವಾಗ ನಮಗೆ ಚಿಕ್ಕವರು ಇನ್ನು ಒಂದು ಪ್ರೈಮರಿ ಸ್ಕೂಲ್ ಮಿಡಲ್ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅನಿಸುತ್ತೆ. ರುಟ್ಸೆಟ್ ಅಂತ ಅದು ಓದೋದೇ ಒಂದು ವಿಶೇಷ, ರುಟ್ಸೆಟ್ ಇದೆ ಥರ ಇದೆ, ಏನು ರುಟ್ಸೆಟ್ ಅಂದರೆ ಅಂತ ಕ್ಯೂರಿಯಾಸಿಟಿ. ಭಾಳ ಒಳ್ಳೆಯ ಸಂಸ್ಥೆ ಚಿತ್ರದುರ್ಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಗ ಬಂತು. ಅಲ್ಲಿ ಮೋಸ್ಟ್ಲಿ ನಮ್ಮ ತಾಯಿಯವರು ಕೂಡ ಇದ್ದಿದ್ದಾರೆ. ಅವರು ಸೇರಿದಂತೆ ಸುಮ್ಮನೆ ಏನಾದರೂ ಒಂದು ಕ್ರಾಫ್ಟ್ ವರ್ಕ್ ಅದನ್ನೆಲ್ಲ ಕಲ್ತ್ಕೋಬೇಕು ಅಂತ ಅವರು ಕೂಡ ಒಂದು 15 ದಿವಸ ಅಲ್ಲಿ ಟ್ರೈನಿಂಗ್ ಮಾಡಿದರು. ಆಮೇಲೆ ನಮ್ಮ ತಂದೆಯವರು ತಾಯಿಯವರು ಕೂಡ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಅಲ್ಲಿ ಏನೇನು ಟ್ರೈನಿಂಗ್ ಸಿಗುತ್ತೆ ಅದನ್ನೆಲ್ಲ ಅಲ್ಲಿ ಹೋಗೋದು ರಿಕ್ವೆಸ್ಟ್ ಮಾಡ್ಕೊಳೋದು, ಯಾವಾಗಿದೆ ಅಂತ ಅರ್ಜಿ ಹಾಕ್ಸೋದು, ಅವ್ರು ಕರ್ಕೊಂಡು ಟ್ರೈನಿಂಗ್ ಮಾಡಿಸೋದು, ಕಳಿಸೋದು. ಈ ಮೋಟ್ರ್ ಸುತ್ತೋದು, ಎಲೆಕ್ಟ್ರಿಕಲ್ ವರ್ಕು, ಹೆಣ್ಮಕ್ಳಿಗೆ ಬ್ಯೂಟಿ ಪಾರ್ಲರು, ಟೈಲರಿಂಗು, ಇದನ್ನೆಲ್ಲ ಮೋಸ್ಟ್ಲಿ ನಮ್ಮ ತಾಯಿಯವರು ಸುಮಾರು ಒಂದು